ಕೇಳ್ತಿದ್ದೀರ ಸುವರ್ಣ. ಮೀನಾ ಮೀನಾ, ಓಹೋ, ಏನಿದು? ಸಯಮಿ ಸಿಸ್ಟರ್ಸ್ ಗಳಿಬ್ರು ಒಟ್ಟಿಗೆ ಬಂದ್ಬಿಟ್ಟಿದೀರಾ? ಮೀನಾಕ, ಮನೆಗ್ ಬಂದವ್ರು ಹೀಗ ಮರ್ಯಾದೆ ಕೊಡೋದು? ಮರ್ಯಾದೆ ಇಲ್ದಿರೋರ್ಗೆ ಮರ್ಯಾದೆ ಕೊಡ್ಬೇಕು. ನಿಮ್ಮಿಬ್ರಿಗೂ ಕಂಡಾಬಟ್ಟೆ ಮರ್ಯಾದೆ ಉಂಟಲ್ಲ, ನಿಮ್ಗೆಂತದಕ್ಕೆ ಕೊಡ್ಬೇಕು? ಏ ಮೀನಾ, ನೀನ್ ಹೊಸ ಮನೆಗ್ ಬಂದ್ಮೇಲೆ ಉಪ್ಪು ಖಾರ ಜಾಸ್ತಿ ತಿನ್ನಕತ್ತಿರ್ಬೇಕಲ್ಲ. ಎಂತದಕ್ಕ ಈಗೀಗ ಸಿಟ್ಟು ನಿನ್ ಮೂಗಿನ ಮೇಲೆ ಇರ್ತದಲ್ಲ, ಅದಕ್ಕ. ನಿಮ್ಮಂತವ್ರೊಟ್ಟಿಗೆ ನಾನು ಮಾತಾಡೋದೆ ಹೀಗೆಯ? ಅದಕ್ಕೇನ್ ಇವಾಗ? ಅಲ್ಲಕ್ಕ, ಇಷ್ಟು ವರ್ಷ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ತರ ಇದ್ವಿ ತಾನೆ, ಇನ್ನು ಮುಂದೆ ನೀವು ಮಾತ್ರ ಇರಿ. ಏನಕ್ಕ, ಮಾತಾಡೋ ರೀತಿನೇ ಬದಲಾಗಿದೆ. ಕೆಲವರೊಟ್ಟಿಗೆ ಮಾತಾಡ್ತಿದ್ರೆ ಇಂಥ ಮಾತುಗಳು ತನ್ನಿಂದ ತಾನೇ ಆಚೆ ಬರ್ತದೆ. ಏ ಮೀನಾ, ನಿನಗೆ ಯಾಕ ನಮ್ಮ ಮೇಲೆ ಇಷ್ಟು ಸಿಟ್ಟು? ನಿಮ್ ಮೇಲೆ ನಾನೆಂತದಕ್ಕ ಸಿಟ್ ಮಾಡ್ಕೊಳ್ಬೇಕು? ಈಗ ಬಂದ ವಿಷಯ ಎಂತ ಅಂತ ಬಗಲಿರ? ಮೀನಾ, ನೀ ಬಹಳ ಅವಸರ ಮಾಡಿ ಮನಿ ತಗೊಂಡು ತಪ್ಪು ಮಾಡಿದ್ಯಾ? ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತುಂಟ? ನಿಮ್ಗೆ ಲೈಫ್ ನ ಹೇಗೆ ಎಂಜಾಯ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಅಪ್ಪ ಹಾಕಿದ ಆಲದ ಮರ ಅಂತ ಇನ್ನು ಆ ಮರ್ಯಾದೆ ಮಹಲ್ ನಲ್ಲೇ ನಪೇಲ್ತಾ ಇದ್ದೀರಾ. ಲೈಫ್ ಅಲ್ಲಿ ಏನೋ ಅಚೀವ್ ಮಾಡಿ ಮುಂದೆ ಬರ್ತಿರೋ ನನ್ನನ್ನು ನೋಡಿ ಬಂಜಿಯಲ್ಲಿ ನಂಜಿಯಾಗಿ ನಾನ್ ಮಾಡ್ತಿರೋ ತಪ್ಪು ಅಂತ ಹೇಳಿಕೆ ಬಂದಿದ್ದೀರಾ? ಮೀನಾ, ಹಿಂಗೆಲ್ಲ ಮಾತಾಡ್ಬೇಡ, ನಮಗ್ ಬಹಳ ಹರ್ಟ್ ಆಗೈತಿ. ತಿರುಗಿ ಮಾತಾಡದೆ ನೀವು ಹೇಳಿದ್ದನ್ನು ಕೇಳಿಕೊಂಡಿರ್ಲಿಕ್ಕೆ ನನ್ನೆಂತ ನಿಮ್ಮ ಪಕ್ಕದ ಮನೆ ಬಾರಿ ಕತೆ ಅಂತ ಅನ್ಕೊಂಡಿದ್ದೀರಾ? ಮೀನಾಕ, ಶ್ರೀಮಂತಿಕೆ ಶಾಶ್ವತ ಅಲ್ಲ. ನಿನ್ನೆ ಯಾರ ಹತ್ರನೋ ಇದ್ದಿದ್ದು ಇವತ್ತು ನಿನ್ನ ಹತ್ರ ಇದೆ, ನಾಳೆ ಇನ್ಯಾರ ಹತ್ರನೋ ಹೋಗುತ್ತೆ. ಮನುಷ್ಯನಿಗೆ ವ್ಯಕ್ತಿತ್ವ ಮನುಷ್ಯತ್ವ ಮುಖ್ಯ, ಅದನ್ನ ಮರ್ತು ಮಾತಾಡ್ಬೇಡ. ಓ ಬಿರ್ಸರಿ, ಇಂತ ಡೋಂಗಿ ಮಾತುಗಳನ್ನ ನಾನು ಕಂಡಾಬಟ್ಟೆ ಕೇಳಿದೇನಾ? ಸುಮ್ಮನೆ ಇಲ್ಲಿಂದ ತೊಲಗಿರ. ಮೀನಾ, ಮನುಷ್ಯಾಗ ಇಷ್ಟು ದುರಹಂಕಾರ ಒಳ್ಳೇದಲ್ಲ, ಬಾಳ ಮರ್ಯಾಕ್ ಹೋಗ್ಬೇಡ. ಇಬ್ಬರು ರೈಟ್ ಹೇಳ್ತೀರಾ? ನೋಡ್ ಮೀನಾ, ನೀ ಹೊಸ ಮನಿ ತಗೊಂಡ ಅಹಂಕಾರದಿಂದ ನನ್ ದೋಸ್ತಿಗೆ ಬಹಳ ತ್ರಾಸ ಕೊಡಾಕತ್ತಿ. ಗಂಡನ್ ಕಣ್ಣಾಗ ನೀರ್ ಹಾಕ್ಸೋದು ಹೆಂಡತಿಗೆ ಶೋಭೆ ಅಲ್ಲ. ಅವರಂತ ಈಗ ನಿಮ್ಮ ಮುಂದೆ ಬಂದು ಉಗ್ಗಳೋ ಅಂತ ಅಳ್ತಿದ್ರ? ಅವ್ರ ಅತ್ಕೊಂಡ್ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೇನೆ ನಾವಿಬ್ರು ಇಲ್ಲಿಗ್ ಬಂದಿದ್ದು. ಹೌದಾ? ಈಗ ನಾನು ಕೂಡ ನಿಮ್ಮ ಮುಂದೆ ಅತ್ನಲ್ಲ, ಹೋಗಿ ನನ್ನ ಗಂಡನಿಗೆ ಬುದ್ಧಿ ಹೇಳ್ತೀರಾ? ಹಾ ಮೀನಾ, ನೀನು ಸಾಮಾನ್ಯದಕ್ಕೆ ಅಲ್ಲ, ಅದಕ್ಕೆ ಹೊಸ ಮನೆ ತಗೊಂಡದ್ದು. ಬೇಡಾಕ, ಈ ರೀತಿಯೆಲ್ಲ ಆಡಿದ್ರೆ ಗಂಡನ್ ಶಾಪ್ ಗುರಿ ಆಗ್ತೀಯ. ಹೋಗ, ಆರ್ ಹೆತ್ತವಳಿಗೆ ಮೂರ್ ಹೆತ್ತವಳು ಬುದ್ಧಿ ಹೇಳುವ ಹಾಗೆ ಮದುವೆ ಆಗ್ದಿರೋ ನೀನು ನನಗೆ ಗಂಡನ ಶಾಪದ ಬಗ್ಗೆ ಹೇಳ್ಕೊಡ್ತೀಯ? ಏ ಮೀನಾ, ಒಂದ್ಸಲ ನೀ ಯಾವ ದಿಕ್ಕನಾಗ ಹೆಜ್ಜೆ ಇಡಾಕತ್ತಿ ಅಂತ ಹೇಳಿ ಹಿಂತಿರುಗಿ ನೋಡು. ಅಡಿಗೆ ಮನೆ ಬಾಗಿಲ ಕಡೆಯಿಂದ ಬಂದಿದ್ದೇನಾ? ಇಂತ ಚಿಲ್ರ ಕಾಮಿಡಿ ನನಗೂ ಮಾಡಕ್ ಬರ್ತೈತಿ? ಮತ್ತೆಂತದಕ್ಕೆ ಮಾಡ್ಲಿಲ್ಲ? ಈಗ ಮರ್ಯಾದೆಯಿಂದ ಇಬ್ರು ಆಚೆ ಹೋಗ್ತೀರಾ ಅಥವಾ ಸೆಕ್ಯೂರಿಟಿನ ಕರೆಸಿ ಆಚೆ ದಬ್ಬಿಸ್ಲಾ? ಮೀನಾ, ನೀ ಮನೆಗೆ ಸೆಕ್ಯೂರಿಟಿನೂ ಇಟ್ಕೊಂಡಿಯಾ? ಇನ್ನೂ ಅಪಾಯಿಂಟ್ ಆಗ್ಲಿಲ್ಲ, ನಾಳೆ ಬರ್ಲಿಕ್ಕೆ ಹೇಳಿದ್ದೆ. ನಿಮ್ಮನ್ನ ಆಚೆ ದಬ್ಲಿಕ್ಕೋಸ್ಕರ ಈಗ್ಲೇ ಬರ್ಲಿಕ್ಕೆ ಹೇಳ್ತೇನೆ. ಬಿಡವ ತಾಯಿ, ನಾವ ಹೋಕೇವಿ. ಒಂದ್ ಮಾತು ಹೇಳ್ತೀನಿ, ಚಲೋತ್ನಾಗ ನೆನ್ಪಿಟ್ಕೋ, ಇರುವುದನ್ನೆಲ್ಲ ಕಳ್ಕೊಂಡು ಇವತ್ತಲ್ಲ ನಾಳೆ ನೀನ್ ಬೀದಿಗ್ ಬಿದ್ದ ಬೀಳ್ತಿ. ಹೋಗಿರ ಹೋಗಿರ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ. ಡಂಬೋಕ, ನಿನಗ್ ಚಿಂಗ್ಲಿ ಮುಂಗ್ಲಿದ್ ಅಷ್ಟೇ ಅಲ್ಲ, ನಮ್ಮಿಬ್ರು ಶಾಪನ ತಟ್ಟುತ್ತೆ. ಓಯ್ ಭಾಷೆ ತಂದಿನ, ಹೋಗ್ತೀರಾ ಇಲ್ಲ ಕೆಕ್ಕಿಲು ಪೂಜನ್ಕೆ ಆಚೆ ದೂಡ್ಲ? ಆ ಸೊಕ್ಕಿನಕ್ಕಿ ಕುತ್ತಿಗೆ ಹಿಡಿದು ಹೊರಗ್ ದೂಡ್ತೇನೆ ಅಂದ್ಮೇಲೆ ಬಾಯಿ ತಕೊಂಡಕ್ಕಿ ನೇನ್ ನೋಡ್ಕೊಂಡು ನಿಂತಿ ನಡಿಯ? ಮೀನಾಕುಮಾರಿ ಅವರೇ ಓಹ್, ನಾರದ ಮಾರ್ಸಿಗಲು. ಯಾಕ್ರೆ ಹಂಗಂತೀರಾ? ಹೊಸ ಮನೆಗ್ ಬಂದು ಹೊಸ ಅಡಿಗೆ ತಿಂದ ಕೊಬ್ಬ? ಓ, ಕೊಬ್ಬು ಕಿಬ್ಬಂತಿಲ್ದೆ ಜಾಗ್ರತೆ. ಮತ್ ನನ್ನೇ ನಾರದ ಅಂತೀರಾ? ಆಯ್ತಪ್ಪ, ದಾನ ಶೂರ ವೀರ ಕರ್ಣ ಸಮಾಧಾನನ. ಎಲ್ಲಿ ಮೀನಾಕುಮಾರಿ ಅವರು? ಇಲ್ಲೇ ಬರ್ತಿದ್ದೀನಲ್ಲ ಮಾರೇರೆ. ಓಯ್, ಇನ್ನೂ 15 ದಿವಸವೇ ಆಗ್ಲಿಲ್ಲ, ಇಷ್ಟು ಬೇಗ ನಮ್ಮನೆ ಕಡೆ ಬಂದಿದ್ದೀರಲ್ಲ. ನೀವು ದಿನಗಳನ್ನ ಯಾಕೆ ಲೆಕ್ಕ ಇಟ್ಕೋತೀರಿ? ದಿನಾಂಕ ಲೆಕ್ಕ ಇಟ್ಕೊಳ್ಳಿ. ನಾಳಿದ್ದೆ 1ನೇ ತಾರೀಕು ಅಲ್ವಾ, ಇನ್ಸ್ಟಾಲ್ಮೆಂಟ್ ಹಣನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದೆ. ಅಂದ್ರೆ ಇಷ್ಟರ ಪಕ್ಕ 1ನೇ ತಾರೀಕು ಬಂದೇ ಬಿಡ್ತಾ? ಈ ಕ್ಯಾಲೆಂಡರ್ಗೂ ಬುದ್ಧಿ ಇಲ್ಲ ಕಣ್ರಿ, ವರ್ಷಕ್ಕೊಂದ್ಸಲ ಬಾ ಅಂದ್ರೆ ತಿಂಗ್ಳಿಗೊಂದ್ಸಲ ಬರುತ್ತೆ. ಮತ್ತಿನ್ನೇನ್ರಿ, ಹೊಸ ಮನೆಗ್ ಬಂದ್ಮೇಲೆ ದಿನಾಂಕ ಲೆಕ್ಕ ಇಟ್ಕೊಳ್ಳೋರು ಅಷ್ಟು ಬಿಸಿ ಆಗ್ಬಿಟ್ರ? ಎಂತ ದೂಪೆದ ಬಿಸಿ ಮಾರೇರೆ, ಈ ಮನೆಗ್ ಬಂದ್ಮೇಲೆ ನನ್ನ ಹತ್ರ ನಾಟಿ ಔಷಧಿ ತಗೊಳ್ಳಿಕ್ಕೆ ಒಬ್ಬ ಪೇಷಂಟ್ ಕೂಡ ಬರ್ಲಿಲ್ಲ. ಒಂದ್ ಕೆಲಸ ಮಾಡಿ,
जन अट्राक्ट मने मुझे औषधि इटकु इंत कूगी कूगी व्यापार इला निम कुछ कायले वासी आगते अंद्रे जन बंदर हौदा नान अयोग्य अल्वा गोटे इन पद्रे कईकोली इनस्टॉलमेंट ನೆನಸೋದಕ್ಕೆ ಅಂತ ಬಂದ್ರೆ ಗಂಡ ಅಂತ ಈ ರೀತಿ ಜಗಳ ಆಡ್ತಿರಲ್ಲ ರೀ ಈ ಜನದ ಬುದ್ಧಿ ಹಾಗೆ ಮರೆರೆ ಇವರ ವಿಷಯಕ್ಕೆ ಚಂಡಿ ಬೈ ಈ ಮಂತ್ ಇನ್ಸ್ಟಾಲ್ಮೆಂಟ್ ಕಟ್ಟದಿದ್ರೆ ಆಗೋದಿಲ್ವಾ ಅದು ಹೇಗ್ರಿ ಆಗುತ್ತೆ ತಿಂಗಳ ತಿಂಗಳ ಕಟ್ಟಲೇಬೇಕಂದ್ರೆ ಅದು ಅಲ್ಲದೆ ನೀವು ಹೊಸಬ್ರು ಈ ತಿಂಗಳ ಕಟ್ಟಲ್ಲ ಮುಂದಿನ ತಿಂಗಳ ಕಟ್ತೀನಿ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ನಿಮ್ಮತ್ರ ದುಡ್ಡು ಇಲ್ಲ ಅಂದ್ರೇನು ನಿಮ್ಮ ಯಜಮಾನರತ್ರ ಇಸ್ಕೊಂಡು ಕಟ್ರಿ ಎಲ್ಲಿಗೆ ಕಟ್ಟೋದ ನಿನ್ನ ದೂಪೆ ಎಟಿಎಂ ನಲ್ಲಿ 45,000 ಅನ್ನು ಒಂದ ಸಾಲದ ಇನ್ಸ್ಟಾಲ್ಮೆಂಟ್ ಗೆ ಇದಿಲ್ಲಿ ಪಿಂಕಿಶ್ ಆಗಿದೆ ಹಾಗಾದ್ರೆ ಎಂತಾಯ್ತು ಮಾರೆರೆ ನಿಮ್ಮತ್ರ ಬೇರೆ ದುಡ್ಡು ಇಲ್ವಾ ಈಗಲ ಕುರುಂಗು ನಿಮಗೆ ಮಂಡೆ ಸಮಯ ಇಲ್ವಲ್ಲ ಬ್ಯಾಂಕಿನಲ್ಲಿ ಇದ್ದ ದುಡ್ಡನ್ನು ಪಿಂಕಿಶ್ ಆಗಿದೆ ಕೆಲಸಕ್ಕೆ ಹೋಗೋದು ಬೇಡ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡಿದೀ ಅಂತ ಹೇಳಿ ಬರುವ ಸ್ಯಾಲರಿಗೂ ಕಲ್ಲಾಗಿದೀ ಮತ್ತೆ ಎಲ್ಲಿಂದ ದುಡ್ಡು ಬರ್ತದ ಅಲ್ಲ ನಿನಗೆ ಗೊತ್ತಿಲ್ಲದ ಹಾಗೆ ದುಡ್ಡನ್ನು ಜೋಡಿಸ್ಲಿಕ್ಕೆ ಎಂತ ನೀನು ಮಲಗಿದ ಮೇಲೆ ದುಡ್ಡಿನ ಮಲೆ ಬರ್ತದ ಓಯ್ ಈ ನಮ್ಮನೆಲ್ಲ ಮಾತಾಡ್ತಿರಲ್ಲ ಮರೆರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಒಂದು ಇಲ್ವಾ ಅದು ಇಂತದಕ್ಕೆ ನಾನು ಇನ್ಸ್ಟಾಲ್ಮೆಂಟ್ ಇಂದ ಸಹವಾಸಕ್ಕೆ ಹೋಗಲಿಲ್ಲ ಆದ್ರೆ ನೀನು ಹೋಗಿದ್ಯಲ್ಲ ಓಯ್ ಇನ್ಸ್ಟಾಲ್ಮೆಂಟ್ ನ ಸುದ್ದಿಗೆ ಬರಬೇಡಿ ಆಯ್ತು ಹೋಗ ನಿನ್ನ ಇನ್ಸ್ಟಾಲ್ಮೆಂಟ್ ಇಂದ ವಿಷಯಕ್ಕೆ ಚಂಡಿ ಬೈ ನನ್ನತ್ರ ದುಡ್ಡಿಲ್ಲ ಅಷ್ಟೇ ಗೊತ್ತಾಯ್ತು ಬಿಡಿ ಮರೆರೆ ನಿಮಗೆ ಯೋಗ್ಯತೆ ಇರದೆ ಇಷ್ಟು ಹೋಗ ನಿನ್ನ ಯೋಗ್ಯತೆನ ಕೂಡ ನೋಡಿದರೆ ನಾನು ಓಯ್ ಗಡಿ ಗಡಿ ಈ ನಮ್ಮನೆ ಮಾತಾಡಬೇಡಿ ಓ ತು 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 ನಂದ ಯಾವ ಕರ್ಮ ರೀ ಈ ಜಗಳ ನೋಡೋದಕ್ಕೆ ನಾನು ಇಲ್ಲಿವರೆಗೂ ಬರಬೇಕಾಗಿತ್ತು ಅಂದ್ರೆ ಓಯ್ ಧರ್ಮ ಅವರೆ ಎಲ್ಲ ನನ್ನ ಕರ್ಮ ಹೇಳಿ ಓಯ್ ಇದು ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾರೆರೆ ನಾನು ಹೇಳಲಿಲ್ವೇನ್ರಿ ಆಗಲ್ಲ ಅಂತ ಒಂದು ವೇಳೆ ನೀವು ಈ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಲಿಲ್ಲ ಅಂದ್ರೆ ಸೀದಾ ನಮ್ಮ ಬ್ಯಾಂಕ್ ಅವರು ಬರ್ತಾರೆ ಬಂದಿದ್ದೆ ಬಂದಿದ್ದೆ ಈ ಮನೆನ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಅದರ್ಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕುಡಿಲಿಕ್ಕೆ ಅಂತ ತಗೊಳ್ತೀರಾ ಕಾಫಿಯ ಟೀಯಾ ಕೊಡವರು ಏನು ತಗೋತೀರಾ ಅಂತ ಕೇಳಾಗಿಲ್ಲರಿ ಏನಾದ್ರೆ ತಂದು ಕೊಡ್ತಾರಾ ಒಂದು ನಿಮಿಷ ಇರಿ ಬಂದೆ ಏನು ಬೇಡ ಬಿಡವ್ವ ಬರ್ತಾ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಏನು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ದು ಕೂತ್ಕೊಳ್ಳಿ ಮರೆರೆ ಟೀ ಮಾಡ್ಕೊಂಡು ಬರ್ತೇನೆ ಕುಡ್ಕೊಂಡು ಮಾತಾಡುವ ಇಷ್ಟೊಂದು ವಿನಮ್ರತೆಯಿಂದ ಮಾತಾಡ್ತಿರೋದು ನೋಡಿದ್ರೆ ಯಾಕೋ ಭಯ ಆಗುತ್ತೆ ವಿಷಯ ಏನು ಅಂತ ಬೇಗ ಹೇಳವ ಅದು ಎಂತ ಇಲ್ಲ ಮರೆರೆ ಎಂತದೂ ಇಲ್ಲ ಅಂತ ಬರಿ ಹೋಗೋಣ ಮುರಾರಿ ಅವರೇ ಕೂತ್ಕೊಳ್ಳಿ ಮರೆರೆ ವಿಷಯ ಉಂಟು ಹೇಳ್ತೇನೆ ನೀವೇನ್ರಿ ಒಂದ್ಸಲ ಏನು ವಿಷಯ ಇಲ್ಲ ಅಂತೀರಿ ಒಂದ್ಸಲ ಐತೆ ಅಂತೀರಿ ಬಾ ತಲೆ ಕೆಡಿಸ್ತು ನೋಡ್ರಿ ಹೇಳಲಿಕ್ಕೆ ಅವಕಾಶ ಕೊಟ್ರೆ ಅಲ್ವಾ ಹೇಳೋದು ಆತ್ ಹೇಳ್ರಿ ಅದು ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕಿತ್ತು ಓ ಅಷ್ಟ ಹೌದಲ್ರಿ ನನ್ನ ಕೈ ರೊಕ್ಕ ಕೊಡಲ್ಲ ಹೋಗಿ ಕಟ್ಟಿ ಬರ್ತೀನಿ ಓಯ್ ನನ್ನತ್ರ ದುಡ್ಡು ಇರ್ತಿದ್ರೆ ನಿಮ್ಮತ್ರ ಎಂತದಕ್ಕೆ ಕೇಳ್ತಿದ್ದೆ ತೆಪ್ಪು ಮತ್ತೆ ನಮ್ಮತ್ರ ತಗೊಳ್ಳೋಕೆ ಕರ್ಸೋದಿಯೇ ಹೌದು ಮಾರೆರೆ ಬಜಿ 40,000 ರೂಪಾಯಿ ಸಾಲ ಅಂತ ಕೊಡಿ ಮುಂದಿನ ತಿಂಗಳು ವಾಪಸ್ ಕೊಡ್ತೇನೆ ಆಹಾ ಈ ವಿಷಯನ ಫೋನ್ ಅಲ್ಲಿ ಹೇಳಿದ್ರೆ ಇಲ್ಲಿ ಬರೋ ಟೈಮ್ ಆದ್ರೂ ಉಳಿತಿತ್ತು ಎದ್ಬಾರ ಹೋಗೋಣ ಓಯ್ ಒಂದು ನಿಮಿಷ ಮಾರೆರೆ ಎಂತದಕ್ಕೆ ಸಿಟ್ಟು ಮಾಡ್ಕೊಳ್ತೀರಾ ನಿನ್ನ ಮಾತುಗಳು ಕೇಳಿದ್ರೆ ಸಿಟ್ಟು ಬರುತ್ತೆ ಇನ್ನೇನು ಪ್ರೀತಿ ಬರುತ್ತೆ ಬಾಯಿ ಬಂದ ಮಾತಾಡಕ್ಕೆ ಬರುತ್ತೆ ತಿಂಗಳು ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ಗೊತ್ತಿಲ್ವೇ ಅವ್ರು ಹೇಳಿದ್ ಗೊತ್ತಿಲ್ಲ ಅಂತಲ್ರಿ ರೊಕ್ಕಿಲ್ಲ ಅಂತ ಕರೆಕ್ಟ್ ಆಗಿ ಹೇಳಿದ್ರು ಮುರಾರಿ ಅವರೇ ಏನವ ಕರೆಕ್ಟ್ ಕೇಳಿದವರಿಗೆಲ್ಲ ಕೇಳಿದಾಗಲ್ಲ ಸಾಲ ಕೊಡೋದಕ್ಕೆ ನನ್ನ ಮನೆ ಹಿತ್ತಲಲ್ಲಿ ದುಡ್ಡಿನ ಗಿಡ ನೆಟ್ಟಿದ್ದೀನಿ ಓಯ್ ಆ ನಮ್ಮನೆಲ್ಲ ಮಾತಾಡಬೇಡಿ ಮಾರೆರೆ ಒಂದೇ ತಿಂಗಳಲ್ಲಿ ನಿಮಗೆ ದುಡ್ಡು ವಾಪಸ್ ಕೊಟ್ಟು ಬಿಡ್ತೇನೆ ನೀನೇನೋ ಕೊಡ್ತಿ ಕಣವ್ವ ಈಗ ಅದನ್ನು ಕೊಡಕ್ಕೆ ನನ್ನತ್ರ ಕಾಸು ಇಲ್ವಲ್ಲ ನಿಮಗೆ ಸಾಲ ಬೇಕಂದ್ರೆ ಒಂದು ಕೆಲಸ ಮಾಡಿ ಎಂತ ಮಾರೆರೆ ಅದು ನೀವು ಇವರು ರೊಕ್ಕ ಕೊಟ್ಟು ಇವರ ಕಡೆ ಸಾಲ ತಗೊಳ್ಳಿ ಇದು ಮಾತು ಮೆಚ್ಚದೆ ಕಣ ಎಂತ ದೂಪೆಯನ್ನ ಮಾರೆರೆ ಮೆಚ್ಚುದು ನನ್ನತ್ರ ಇರೋ ದುಡ್ಡನ್ನು ನಿಮಗೆ ಕೊಟ್ಟು ನಿಮ್ಮತ್ರ ಸಾಲ ತಗೊಳ್ಳಿಕ್ಕೆ ನನಗೆಂತ ಮುರಾರಿ ಅವರ ನಮ್ಮನೆ ಮರಲ ಏನು ಇಷ್ಟು ವರ್ಷ ನಿಮ್ಮ ವಟಾರದಲ್ಲಿ ಬಾಡಿಗೆಗೆ ಇದ್ದೀವಲ್ವಾ ಅನ್ನೋ ಸಲುಗೆಯಿಂದ ಸಾಲ ಕೊಡ್ತಿರೇನೋ ಅಂತ ಮನೆವರೆಗೂ ಕರೆದೆ ನೀವು ಈ ನಮೂನೆ ಮಾತಾಡ್ತೀರಾ ಅಂತ ಗೊತ್ತಿದ್ರೆ ಬಾಗಿಲತ್ರ ಬರ್ತಿದ್ದಾಗೆ ಬಚ್ಚಿಟ್ಕೊಂಡು ಮುಸುಂಟಿಗೆ ನೀರೆರಚಿ ಕಳಿಸ್ತಿದ್ದೆ ನಾನ್ ವೆಜಿಟಬಲ್ ಫ್ರೂಟ್ ಏನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯವ ಫೋನ್ ಮಾಡಿ ಇಲ್ಲಿಗೆ ಬರೋ ಕೇಳಿದ್ದು ಅಲ್ದೆ ಮನೆಗೆ ಬಂದವರ ಮುಖಕ್ಕೆ ನೀರೆರ್ತೀನಿ ಅಂತೀಯೇ ಮತ್ತಿನ್ನೆಂತ ಮಾರೆರೆ ನಿಯತ್ತಾಗಿ ಸಾಲ ಕೇಳಿದೆ ಇದ್ರೆ ಕೊಡಿ ಇಲ್ಲದಿದ್ರೆ ಇಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ನನ್ನತ್ರನೇ ದುಡ್ಡು ತಗೊಂಡು ನನಗೆ ಸಾಲ ಕೊಡ್ತೇನೆ ಅಂತ ಹೇಳ್ತೀರಾ ಬೇಡ ಬಿಡ್ರಿ ಅದಕ್ಕೆ ಯಾಕೆ ಜಗಳ ಮಾಡ್ತೀರಿ ಇವರು ಅಂತೇಳಿ ರೊಕ್ಕ ಇಲ್ಲ ಅಂತ ಹೇಳಿದ್ರಲ್ಲ ಹೋಗ್ಲಿ ನಿಮ್ಮತ್ರ ಇದ್ರೆ ಕೊಡಿ ಮಾರೆರೆ ಇದ್ರು ಕೊಡಬೇಡ ಕಣ ಎಂತದಕ್ಕೆ ಮಾರೆರೆ ನೀವು ಕೊಡದಿದ್ರು ಕೊಡುವವರಿಗೆ ಫಿಟ್ಟಿಂಗ್ ಇಡೋದು ಫಿಟ್ಟಿಂಗ್ ಅಲ್ಲ ಕಣವಾ ಕೊಟ್ಟಿರೋ ಸಾಲನ ಮರೆತು ಬಿಡ್ತಾನೆ ಅಂತ ನೆನಪುಸ್ತೆ ಬರೋಬ್ಬರ ಹೇಳಿದ್ರೆ ಇಲ್ಲಾಂದ್ರೆ ನಾನು ಯಾಮಾರಿ ಸಾಲ ಕೊಟ್ಬಿಡ್ತಿದ್ದೆ ಇದ್ದಿದ್ರೆ ರೀ ನನ್ನ ಕಡೆ ರೊಕ್ಕ ಇಲ್ಲಲ್ಲ ಓಯ್ ದುಡ್ಡಿಲ್ಲ ಅಂದ್ಮೇಲೆ ಇಲ್ಲಿ ಅಂತ ತೆಪ್ಪು ಗೊದ್ಲಿಕ್ಕೆ ಬಂದು ಕೂತದ್ದಾ ಏನವ ಏನವ ಈ ತರ ಮಾತಾಡ್ತೀಯ ನಿನಗೆ ದುಡ್ಡು ಕೊಟ್ರೆ ಮಾತ್ರ ಒಳ್ಳೆಯವರೇ ಹೌದು ಮಾರೆರೆ ಮೊದಲು ಸುಮ್ಮನೆ ಇಲ್ಲಿಂದ ಹೋಗಿಯಲ್ಲ ನೋಡು ಮೀನವ್ವ ಈಗಲೂ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ ಈ ಮನೆ ಲೋನ್ ಎಲ್ಲಾನು ಬಿಟ್ಟು ಮನೆನ ಬ್ಯಾಂಕ್ ವಾಪಸ್ ಕೊಟ್ಟು ನನ್ನ ವಟಾರಕ್ಕೆ ಬಾ ನೀವು ಇದ್ದ ಮನೆನ ಇನ್ನು ಖಾಲಿ ಉಳಿಸ್ಕೊಂಡಿದ್ದೀನಿ ಓಯ್ ನಾನು ಮರ ಕಟ್ಟಿದ್ರು ಈ ಮನೆ ಬಿಟ್ಟು ಮಾತ್ರ ಬರೋದಿಲ್ಲ ಮಾರೆರೆ ನೀವು ದುಡ್ಡು ಕೊಡದಿದ್ರೆ ಎಂತಾಯ್ತು ಬೇರೆ ಯಾರತ್ರಾದರೂ ಸಾಲ ತಗೊಳ್ತೇನೆ ಲೋನ್ ತೀರಿಸ್ತೇನೆ ಬಾರಲೆ ಬುದ್ಧಿ ಹೇಳಕ್ ಬಂದ್ರೆ ಒತ್ಕೊಂಡ್ ಸತ್ರಂತೆ ಇವತ್ತಲ್ಲ ನಾಳೆ ಅವಳೆ ಬುದ್ಧಿ ಕಲಿತಾಳೆ
ಹೋಗಿ ಮರೆರೆ ಹೋಗಿ ನೀವು ಬದುಕೋದನ್ನು ಸಹಿಸೋದಿಲ್ಲ ಹಾಳಾಗೋದನ್ನು ಸಹಿಸೋದಿಲ್ಲ ಲೋನ್ ಹೇಗೆ ತೀರಿಸಬೇಕಂತ ನನಗೆ ಗೊತ್ತಿದೆ ಇರೋ ಒಡವೆಗಳನ್ನು ಮಾರ್ತೇನೆ ಮುಂದೊಂದು ದಿನ ಮಾಡಿಸ್ಕೊಳ್ತೇನೆ ವೆರೈಟಿ ಓಯ್ ವೆರೈಟಿ ಓ ಹೋ ಹೋ ನಾಟಿ ಏನ ನಮ್ಮ ಮನೆ ಕಡೆ ಬಂದ್ಬಿಟ್ಟಿ ಹೌದಾ ನಿನ್ನ ನೋಡ್ಲಿಕ್ಕೆ ಅಂತಾನೆ ಬಂದದ್ದು ನನ್ನ ನೋಡಕ್ಕೆ ಅಂತ ಬಂದ್ಯಾ दर्शन औषधि तक बंदर ಸರಿ ನಾನೇ ಫೇಮಸ್ ನಾಟಿ ವೈದ್ಯೆ ನಿನ್ನತ್ರ ಎಂತದಕ್ಕೆ ಔಷಧಿ ತಗೊಳ್ಳಿ ನಿನ್ನ ದೂಪೆ ಮತ್ತೆ ಯಾಕೆ ಬಂದಿದ್ ಅಂತ ಹೇಳಕ ಅದು ವಿಷಯ ಅಂತ ಗೊತ್ತುಂಟಾ ನನಗೆ ಲೋನ್ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತ ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಬಿಟ್ಟು ಓಯ್ ನಿಮ್ಮತ್ರ ಯಾರು ಸಾಲ ಕೇಳ್ತಾರ ಮತ್ತೆ ಏನ್ರಿ ನೀವು ನಮಗೆ ಸಾಲ ಕೊಡಕ್ಕೆ ಬಂದಿರಾ ಅಲ್ಲ ಮಾರೆರೆ ನನ್ನ ಒಡವೆಗಳನ್ನು ಬೇರೆ ಯಾರಿಗೂ ಕೊಡಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ ಅದಕ್ಕೆ ವೆರೈಟಿ ಮತ್ತೆ ಮಂದನಿಗೆ ಕೊಟ್ಟು ಹೋಗುವ ಅಂತ ಬಂದದ್ದು ನಮಗೆ ಬೇಕಾದ್ರೆ ಹೊಸ ಒಡವೆಗಳನ್ನೇ ತಗೋತೀವಿ ಈ ಹಳೆ ಒಡವೆ ಎಲ್ಲ ಬೇಕಾಗಿಲ್ಲ ಅದೇ ಮತ್ತೆ ಓಯ್ ಪರ್ಚೇಸ್ ಮಾಡುವಾಗ ಹೊಸದೇ ತಗೊಳ್ಳಿರಾ ಆದ್ರೆ ಈಗ ಒಡವೆಗಳನ್ನು ಅಡವಿ ಇಟ್ಕೊಂಡು ನನಗೆ ಸ್ವಲ್ಪ ದುಡ್ಡು ಕೊಡಿರಾ ಎಲ್ಲಿ ಕೊಡಿ ತೋರಿಸ್ ನೋಡೋಣ ಎಷ್ಟು ಬೇಕಿತ್ತು ಅಂತ ಹೇಳವ 50,000 ಕೊಡಿರಾ ಇದನ್ನೆಲ್ಲ ಮಾರಿದ್ರ 49,000 ಕ್ಕಿಂತ ಜಾಸ್ತಿ ಸಿಗಂಗಿಲ್ಲ ಅಂತದ್ರಾಗ ನಾವು 50,000 ಕೊಡಬೇಕಾ ಅಬ್ಬೋ ಎಂತ ಮಾತಾಡ್ತೀರಾ ಗೋಲ್ಡ್ ರೇಟ್ ಗ್ರಾಮಿಗೆ 3,000 ಉಂಟ ಅದು ಹಾಲ್ಮಾರ್ಕ್ 916 ಇದ್ರಷ್ಟೇ ನಾವು ತಗೊಳ್ಳುವಾಗ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಅಂತ ಹಾಕಿ ಕೊಡ್ತಾರ ಇದನ್ನ ನಾವು ವಾಪಸ್ ಕೊಡಕ್ಕೆ ಹೋದ್ರೆ ಅದನ್ನೆಲ್ಲ ಕಟ್ ಮಾಡಿ ನಮಗೆ ರೊಕ್ಕ ಕೊಡ್ತಾರ ಆಯ್ತು ನಿನ್ನ ದೃಷ್ಟಿಯಲ್ಲಿ ಎಷ್ಟು ಆಗ್ತದ 40,000 ಕೊಡಬಹುದು ಅಲ್ಲೇ ನಮ್ಮಂದ ಅದು ಜಾಸ್ತಿ ಆಯ್ತು ಕಣೆ ಓಯ್ ಎಂತ ಮಾತಾಡ್ತೀಯಾ ಇರೋ ಸತ್ಯನೇ ಹೇಳ್ತಿದೀನಿ ಅಕ್ಕ ಬೇಕಾದ್ರೆ ಅಂಗಡಿಗೆ ಹೋಗಿ ಕೇಳ್ಕೋ ಆಯ್ತು 40,000ನೇ ಕೊಡಿ ಒಂದು ನಿಮಿಷ ಕೊಡಿಲಿ ಎಂತದಕ್ಕ ಉಜ್ಜಿ ಉಜ್ಜಿ ನೋಡ್ತಿರೋದು ಉಮಾ ಗೋಲ್ಡ್ ಅಂತ ನೋಡ್ತಿದ್ದೀನಿ ನನ್ನ ಮೇಲೆ ನಂಬಿಕೆ ಇಲ್ವನಾ ನಂಬಿಕೆ ಇತ್ತು ಈಗ ಹೊರಟೋಯ್ತು ನೋಡಕ ಕಷ್ಟಪಟ್ಟು ದುಡ್ದು ದುಡ್ಡು ಕೊಡೋರು ನಾವು ಅದಕ್ಕೆ ಚೆಕ್ ಮಾಡ್ತಿದ್ದೀನಿ ತಾಳ್ಮೆಯಿಂದ ಇರಂಗಿದ್ರೆ ಇರು ಇಲ್ಲಾಂದ್ರೆ ಯಾವುದಾದ್ರೂ ಚಿನ್ನದ ಅಂಗಡಿಗೆ ಹೋಗು ಓಯ್ ಬೇಡ ಬಿಡ ಅಲ್ಲಿಗೆ ಹೋಗಿ ಮರ್ಯಾದೆ ಕಳ್ಕೊಳ್ಳೋದು ಬೇಡ ನೀವೇ ದುಡ್ಡು ಕೊಡಿರಾ ಅಷ್ಟು ದೊಡ್ಡ ಒಡವೆ ಬೇಡ ನನಗೇನ್ ಮದುವೆ ಆಗಿದ್ಯಾ ಅಷ್ಟು ದೊಡ್ಡ ಒಡವೆನೇನಾದ್ರೂ ನಾನು ಹಾಕೊಂಡ್ರೆ ಗರ್ತಿ ಗೌರಮ್ಮನ ತರ ಕಾಣಿಸ್ತೀನಿ ನನಗೆ ಚಿಕ್ಕ ಒಡವೆನೇ ಸಾಕು ಓಯ್ ಒಡವೆ ಹಂಚಿಕೊಂಡದಾಯ್ತಲ್ಲ ದುಡ್ಡು ಕೊಡಿರಾ ನಿನಗೆ ಇವತ್ತು ರೊಕ್ಕ ಬೇಕೇನೆ ಇವತ್ತೇ ಅಲ್ಲ ನಾ ಈಗಲೇ ಬೇಕು ಮಂದ ನಾವು 20,000 ಕೊಡ್ತೀವಿ ನೀನು 20,000 ಕೊಡು ಏ ವೈಷ್ಣವಿ ನಾನು ತಗೋತಿರೋದೇ ಚಿಕ್ಕ ಒಡವೆ ನಾನು 10,000 ಕೊಡ್ತೀನಿ ನೀ 30,000 ಕೊಡಿ ವೈಷ್ಣವಿ ಮತ್ತೆ ಯಾವಾಗ ಬರ್ತೀಯಾ ಅಂತ ಯಾಕೆ ಹೇಳ್ತೀಯಾ ಬರಬೇಡ ಅಂತ ಹೇಳೋದಕ್ಕ ನಿನ್ ಹತ್ರ ಇರೋ ಒಡವೆನೆಲ್ಲ ಈಗ್ಲೇ ಕೊಟ್ಬಿಟ್ಟಿದ್ಯಾ ಇನ್ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ನಿನ್ ಹತ್ರ ಏನಿರುತ್ತೆ ನೀವು ನೋಡ್ತಾ ಇದ್ದೀರಾ ಸುವರ್ಣ ಪಂಚರಂಗಿ ಪಾಪ ಮೀನಾಕುಮಾರಿ ಅವರೇ ಬಂದೆ ಇವ ಯಮಧರ್ಮ ಏಯ್ ನಾ ಯಮಧರ್ಮ ಅಲ್ಲ ರೀ ಬರೀ ಧರ್ಮ ನನ್ನ ಪಾಲಿಗೆ ನೀನು ಯಮಧರ್ಮನಿ ನಿಮ್ಗೆ ಅಂತದೇನ್ರಿ ಬಂದ್ರೆ ದೊಡ್ಡ ರೋಗ ನನಗಲ್ಲ ಪುಣ್ಯಾತ್ಮ ನನ್ನ ಬುಡಿದ್ದಿಗೆ ಓಯ್ ನನಗೆಂತ ಬಂದಿದೆ ದೊಡ್ಡ ರೋಗ ತೆಪ್ಪು ಮನಿಪದ ಹುಂತುಲೆ ಸಾಲ ಮುಗಿಯೋರಿಗೂ ಕಟ್ಟಬೇಕಂತ ಹೇಳು ಆಯ್ತು ರೀ ಕರೆಕ್ಷನ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ನೋಡಿ ಇದೇ ರೀತಿ ಸಾಲನ ಸಲೀಸ ಕಟ್ಟಬಿಡಿ ನಾನು ಸೇಫ್ ಆಗ್ತೀನಿ ಓಯ್ ಎಂತ ಕಟ್ಟಬೇಕಂತಾನೆ ಗೊತ್ತಾಗ್ತಿಲ್ಲ ಮಾರೆರೆ ಇದ್ದ ಹಣ ಬಂಗಾರ ಎಲ್ಲ ಅಲಕ್ಕ ಮುರ್ಕಿ ಹೋಯ್ತು ಬಂಗಾರ ಹೋದ್ರೆ ಏನಾಯ್ತು ಬಂಗಾರದಂತ ಮನೆನೇ ಸಿಕ್ಕಿಲ್ವಾ ಎಲ್ಲಿಗಾಜಿ ಶುಂಠಿಯ ಸಿಕ್ಕುದು ಸಾಲ ತೀರಿದ ಮೇಲೆ ಸಿಕ್ಕಿತ್ತು ಅಂತ ಹೇಳ್ಬಹುದು ಸಾಲ ತೀರದಿದ್ರೆ ನೀನೇ ಹೇಳ್ತಿಯಲ್ಲ ಸೀಜಿ ಮಾಡ್ತಾರೆ ಅಂತ ಹೌದು ಮತ್ತೆ
ಸೀಸ್ ಮಾಡದೆ ಏನು ಧರ್ಮಕ ಬಿಡಕಾಗುತ್ತೆ ದುಡ್ಡು ಕೊಟ್ಟಿಲ್ವಾ ಬಡ್ಕೊಂಡೆ ಈ ಕುರುಂಗುಗೆ ಬ್ಯಾಡ ಬ್ಯಾಡ ಅಂತ ನನ್ನ ಮಾತೇ ಕೇಳಿಲ್ಲ ಈಗ ನೋಡಿ ಅಂತ ಸ್ಥಿತಿ ಆಯ್ತು ಏನ್ರಿ ಈಗ ಮಾತಾಡ್ತೀರಾ ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಮನೆ ತಗೊಳ್ಳೋದಿರ್ಲಿ ಮೋರಿ ಪಕ್ಕ ಮಲ್ಕೋತೀನಿ ಅಂದ್ರೆ ಮಲಗಕ್ಕೆ ಬಿಡಲ್ಲ ಅಂತದ್ರಲ್ಲಿ ನಾನು ಇಷ್ಟು ದೊಡ್ಡ ಮನೆ ಕೊಡ್ತಿದೀನಿ ಇದು ಸಾಧಾರಣ ವಿಷಯನಾ ನೀನು ಹೇಳಿದ್ದು ಕರೆಕ್ಟ್ ಆದ್ರೆ ದುಡ್ಡು ಇದ್ದವರು ತಗೊಂಡ್ರೆ ಸಾಲ ಮಾಡಿ ತಗೊಂಡ್ರೆ ನೀವು ಬಂದು ಕುತ್ತಿಗೆ ಮೇಲೆ ಕೂರೋದಿಲ್ವಾ ಅಯ್ಯೋ ಮನೆ ಬೇಕು ಅಂದ್ರೆ ಕಷ್ಟನೋ ಸುಖನೋ ಸಾಲ ತೀರಿಸಬೇಕಪ್ಪ ಎರಡು ತಿಂಗಳಲ್ಲೇ ಮಾಡಿಟ್ಟದೆಲ್ಲ ಗುಡಿಸಿ ಗುಂಡಾಂತರಾಗಿದೆ ಇನ್ನು ಲೋನ್ ತೀರುವವರೆಗೂ ಎಲ್ಲಿಗೆ ಬರ್ಮಲಿಕ್ಕೆ ಹೋಗಬೇಕು ನಿನ್ನ ದೂಪೆ ಅಯ್ಯೋ ಅದು ನಿಮ್ಮ ಮನೆ ಬರರಿ ಅದಕ್ಕೆ ನಾನೇನ್ ಮಾಡಕಾಗುತ್ತೆ ನೀವು ಸಾಲ ತೀರಿಸ್ತಿಲ್ಲ ಅಂತ ನಮ್ಮ ಮನೆಯಿಂದ ಹಣ ತಂದು ಕೊಡಕಾಗುತ್ತಾ ಓಯ್ ಇದ್ರೆ ಸಾಲ ಅಂತ ಕೊಡ್ತೀರಿ ಮರೆರೆ ಆಮೇಲೆ ವಾಪಸ್ ಕೊಡ್ತೇವೆ ಓಹೋ ಏನಮ್ಮ ನೀನು ಏನೋ ಹೆಣ್ಣು ಮಗಳು ಸ್ವಂತ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಲಿ ಅಂತ ಬ್ಯಾಂಕಿಂದ ಸಾಲ ಕೊಡ್ಸಿದ್ರೆ ನೀ ನನ್ನನ್ನೇ ಸಾಲ ಕೇಳ್ತೀಯಾ ವಿಧಿ ಇಲ್ವಲ್ಲ ವಿಧಿ ಇಲ್ಲ ಅಂದ್ರೆ ಮನೆ ಮಾರ್ಬಿಟ್ಟು ಕಟ್ಟಿ ಓಯ್ ಎಂತ ಮಾತಾಡ್ತೀರಾ ಮರೆರೆ ನೀವೇ ಕೊಡಿಸಿ ಈಗ ನೀವೇ ಮನೆ ಮಾರಿ ಅಂತ ಹೇಳೋದಾ ಮತ್ತೆ ನನ್ನೇ ಸಾಲ ಕೇಳ್ತೀರಾ ಇದ್ರೆ ಕೊಡಿ ಅಂತ ಹೇಳಿದೆ ಅದಕ್ಕೆ ಇಲ್ಲ ಅಂತ ಹೇಳೋದನ್ನು ಬಿಟ್ಟು ಮನೆ ಮಾರಿ ಅಂತ ಹೇಳಿ ಎಂತದಕ್ಕೆ ಅಪಶಕುನದ ಮಾತಾಡ್ತೀರಾ ನೋಡಮ್ಮ ಅಪಶಕನನೋ ಶುಭಶಕನನೋ ನನಗೆ ಗೊತ್ತಿಲ್ಲ ಲೋನ್ ಕೇಳಿದ್ರಿ ನಾನು ಕೊಡಿಸಿದಿನಿ ಕರೆಕ್ಟ್ ಆಗಿ ಕಟ್ತಾ ಹೋದ್ರೆ ನೀವೇ ಬಚಾವು ಇಲ್ಲ ಅಂದ್ರೆ ಮುಂದಕ್ಕೆ ನಿಮಗೆ ತೊಂದ್ರೆ ಆಗುತ್ತೆ ಓಯ್ ಎಂತ ಅವಸ್ಥೆ ಮರೆರೆ ಈ ನಮ್ಮನೆ ಹೆದರಿಸ್ತಿರಲ್ಲ ಹೆದರಿಸ್ತಾ ಇಲ್ಲಮ್ಮ ಸತ್ಯ ಹೇಳ್ತಾ ಇದೀನಿ ಬ್ಯಾಂಕ್ ಲೋನ್ ತಗೊಂಡು ಕಟ್ತಾ ಹೋದ್ರೆ ಎಷ್ಟು ಒಳ್ಳೇದೋ ಕಟ್ಟದೇ ಇದ್ರೆ ಅಷ್ಟೇ ಕೆಟ್ಟದ್ದು ಬರಲಮ್ಮ ಪುನಃ ನೆಕ್ಸ್ಟ್ ಮಂತ್ ನೆನಪಿಸ್ಲಿಕ್ಕೆ ಬರ್ತೀಯಾ ಈ ಮಂತ್ ಕರೆಕ್ಟ್ ಆಗಿ ಕಟ್ಟಿದ್ರೆ ಇಲ್ಲಾಂದ್ರೆ ಇದೇ ಮಂತ್ ಇನ್ನೊಂದ್ ಸಲ ಬರ್ತೀನಿ ನಾನು ಇನ್ ಬರಲಾ ದೇವೋ ಮೀನು ಈಗ ಎಂತ ಮಾಡೋದು ಮಾರೈರೆ ಸೀರೆ ಯಾವ್ದಾದ್ರೂ ಮಡ್ ರೋಡಿಗೆ ಹೋಗುದು ಒಂದಿಷ್ಟು ಮಣ್ಣನ್ನು ಪುಂಡಿ ಮಾಡಿ ಉಳುಮ್ಕಂತ ನುಂಗುದು ಬೇಡ ಬೇಡ ಅಂತ ಹೇಳಿದ್ರು ಸಾಲ ಮಾಡಿ ಮನೇನ ತಗೊಂಡೆ ಈಗಿರುವ ತಾಳ್ಮೆ ಅವತ್ತಿರ್ತಿದ್ರೆ ಇಂಥ ಅನಾಹುತ ಆಗ್ತಿತ್ತ ಇಂಥ ಮಾತುಗಳಿಗೆ ಎಂತ ಕಡಿಮೆ ಇಲ್ಲ ಪಾಪ ಬುಡೇರಿ ಕಷ್ಟದಲ್ಲಿದ್ದಾಳೆ ಎಲ್ಲಿಂದಾದ್ರೂ ಸಾಲ ತಗೊಂಡ್ಬರುವ ಅನ್ನೋ ಮಾತಿಲ್ಲ ಆಗಿದ್ದನ್ನೇ ಕುಜಲ್ತಾ ಇರ್ತಿರಲ್ಲ ನೀನು ಮಾಡಿರುವ ಸಾಲ ಸಾಲದಂತ ಅದನ್ನು ತೀರಿಸ್ಲಿಕ್ಕೆ ಮೇಲೆ ನಾನು ಸಾಲ ಮಾಡ್ಬೇಕಾ ಓಯ್ ನಾನೆಂತ ತಿನ್ಲಿಕ್ಕೆ ಸಾಲ ಮಾಡಿದ್ನ ಮಾರೆರೆ ಈ ಮನೆ ತಗೊಳ್ಲಿಕ್ಕೆ ಅಲ್ವಾ ಸಾಲ ಮಾಡಿದ್ದು ಯಾವ ಪಿಟ್ಟಿಗಮ್ಮಿಗೆ ಬೇಕು ಈ ಸಾಲದ ಮನೆ ಹೌದು ಮಾರೆರೆ ನಿಮ್ಗೆ ಎಂತ ಕೂಡ ಬೇಡ ಆ ವಿಷಯಕ್ಕೆ ಚಂಡಿ ಬೈ ಈಗ ಎಲ್ಲಿಗಾದ್ರೂ ಹೋಗಿ 40,000 ಸಾಲ ತಗೊಂಡ್ಬರ್ತೀರಾ ಹ್ಮ್ ಬೆಂಗಳೂರಿನಲ್ಲಿ ಇರುವವರೆಲ್ಲರೂ ನನ್ನ ಸಂತಾನದವರು ಮೀನತ್ತ ಬಾಪ 40,000 ರೂಪಾಯಿ ಕೊಟ್ಟೆಲ್ಲ ತಗೋ ಅಂತ ಹೇಳಲಿಕ್ಕೆ ಬಜ್ಜಿ 40,000 ಸಾಲ ತರೋ ಯೋಗ್ಯತೆ ಇಲ್ಲ ಮಾತು ಮಾತ್ರ ಜೋರಾಗಿ ಆಡ್ತಿರಲ್ಲ ನಿನ್ನ ಸ್ವರೂಪಕ್ಕೆ 40,000 ಬೇಡ 1,000 ತಗೊಂಡು ಬಾಣ ಆಗ ನಿನ್ನನ್ನು ಗ್ರೇಟ್ ಅಂತ ಒಪ್ಪಿಕೊಳ್ತೇನೆ ಕಟ್ಟಿಕೊಂಡ ಬುಡದಿ ಒಟ್ಟಿಗೆ ಈ ನಮ್ಮನ್ನ ಚಾಲೆಂಜ್ ಮಾಡ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗುದಿಲ್ವಾ ಗಂಡನ ಮಾತನ್ನು ಕೇಳದಿರೋದಕ್ಕೆ ನಿನಗೆ ನಾಚಿಕೆ ಆಗ್ಬೇಕಾ ಸಾಲ ತರದಿದ್ರೆ ಹಾಳಾಗಿ ಹೋಗಿ ಮೊದ್ಲಿನಿಂದ ತೊಲಗಿ ಈ ನಮ್ಮನೆ ಬೆಚ್ಚೊಂದು ಊರಿಗೆ ಮುಂಚೆ ಆಗ್ತೀಯಾ ಹೋಗ್ತೀರಾ ಇಲ್ವಾ ಹೋಗ್ತೇನೆ ತಮ್ಮಕಟ್ಟಿ ಸಾಯ್ಬೇಡ ಸಾಲದ ಬಾಧೆಯಿಂದ ನೀನು ಮರಳಾದ್ರೂ ಆಗ್ಬೋದು ಬಿ ಕೇರ್ಫುಲ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ಎಂತದಕ್ಕ ಓದ್ತಿ ಅರೆ ಬಯಕಿದ್ದು ಓಯ್ ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ಕಟ್ಟದಿದ್ದಕ್ಕೆ ಬ್ಯಾಂಕಿಂದ ನೋಟಿಸ್ ಕಳಿಸಿದ್ದಾರೆ ಮಾರೈರೆ ಎಂತ ಅಂತ ಮೀನಾ ಕುಮಾರಿ ಫ್ರಾಡು ಕರೆಕ್ಟ್ ಟೈಮ್ಗೆ ಇನ್ಸ್ಟಾಲ್ಮೆಂಟ್ ಕಟ್ತಾ ಇಲ್ಲ ಹಾಗಾಗಿ ನಿಮ್ಮ ಮನೆಯನ್ನು ಸೀಸ್ ಮಾಡ್ತೇವೆ ಒಟ್ಟಿಗೆ ಬ್ಯಾಂಕಿಗೆ ದ್ರೋಹ ಬಗೆದಕ್ಕೆ ಮನೆ ಅರೆಸ್ಟ್ ಮಾಡ್ತೇವೆ ಅಂತ ಈಸಪ್ಪ ಒಳ್ಳೇದಾಯ್ತಲ್ಲ ಇನ್ನು ಜೈಲಿನಲ್ಲಿ ಮುದ್ದೆ ಬರಿ ಎಂತ ಹೇಳ್ತಿದ್ದೀರಾ ಮಾರೈರೆ ಹೌದಾ ನೀನು ಜೈಲಿಗೆ ಹೋದ್ರೆ ಬುದ್ಧಿ ಕಲಿಯುದು ಓಯ್ ಈ ನಮ್ಮನೆ ಎಲ್ಲ ಮಾತಾಡ್ಬೇಡಿ ಮಾರೈರೆ ನಾನಿನ್ನು ಬಾಳಿ ಬದುಕ್ಬೇಕಾದವಳು ಏನೋ ಸ್ವಂತ ಮನೆ ಸಿಗ್ತದೆ ಅನ್ನೋ ಅಂಗಲ್ಪಕ್ಕೆ ಈ ನಮ್ಮನೆ ಮಾಡಿದೆ ನನ್ನನ್ನು ಕ್ಷಮಿಸಿ ಕಾಪಾಡಿ ಮಾರೈರೆ ಬೇಕಾದ್ರೆ ನಿಮ್ಮ ಕಾಲಿಡಿತೇನೆ ಸುಮ್ಮನೆ ನಾಟಕ ಮಾಡ್ಬೇಡ ನಾನು ನಾಟಕ ಮಾಡ್ತಿಲ್ಲ ಮಾರೈರೆ ನಿಜನೇ ಹೇಳ್ತಾ ಇದ್ದೇನೆ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಈಗ ಅರಿವಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾರೈರೆ ಎದ್ದೇಳು ಅದಕ್ಕೆ ಹೇಳುದ ಹೆಣ್ಣಿಗೆ ಅಹಂಕಾರ ಇರಬೇಕು ದುರಹಂಕಾರ ಇರಬಾರ್ದಂತೇಳಿ ದುರಹಂಕಾರ ನಿನ್ನೇ ಸುಟ್ಟು ಬಿಡ್ತದೆ ಓಯ್ ನೀವು ಹೇಳಿದಾಗೆ ಕೇಳ್ತೇನೆ ಮಾರೇರೆ ಆದ್ರೆ ನಾನು ಅರೆಸ್ಟ್ ಆಗುದನ್ನು ತಪ್ಪಿಸ್ತೀರಾ ಅರೆಸ್ಟ್ ಆಗುದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಬೇಕಾದ್ರೆ ನಿನ್ನ ಅರೆಸ್ಟ್ ಆದ ಮೇಲೆ ಬಿಡಿಸಿಕೊಂಡು ಬರ್ತೇನೆ ಎಂತದಕ್ಕೆ ಆಗುದಿಲ್ಲ ಮಾರೇರೆ ತಪ್ಪಿಸ್ಲಿಕ್ಕೆ ಬ್ಯಾಂಕಿನ ಲೋನ್ ಕ್ಲಿಯರ್ ಮಾಡ್ಲಿಕ್ಕೆ ದುಡ್ಡು ಬೇಕು ನಿನ್ನ ಹತ್ರ ಉಂಟಾ ಓಯ್ ಮತ್ತೆ ಅರೆಸ್ಟ್ ಆದ್ಮೇಲೆ ಹೇಗೆ ಬಿಡಿಸಿಕೊಂಡು ಬರ್ತೀರಾ ಈ ಮನೆಯನ್ನು ಸೇಲ್ ಮಾಡ್ತೇನೆ ಬಂದ ದುಡ್ಡಿನಲ್ಲಿ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡಿ ನಿನ್ನನ್ನು ಬಿಡಿಸಿಕೊಂಡು ಬರ್ತೇನೆ ಬೇಡದಿದ್ರೆ ಜೈಲಲ್ಲೇ ಕೂತ್ಕೋ ಹಾಗೆ ಹೇಳ್ಬೇಡಿ ಮಾರೇರೆ ನೀವು ಹೇಳಿದಾಗೆ ಮಾಡಿ ಆಯ್ತಾ ಹಾಗಾದ್ರೆ ಹೋಗು ಬೇಗ ರೆಡಿ ಆಗು ಎಂತ ಪಿಕ್ಚರ್ ಕರ್ಕೊಂಡು ಹೋಗ್ತೀರಾ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ನವ್ರು ಬರ್ತಾರೆ ರೆಡಿಯಾಗ ಜಲದುರ್ಗೆ ನೋಡಿದ್ರಾ ನಾನು ಮೀನ್ ಅವನಿಗೆ ಗಿಣಿ ಗಿಣಿಗೆ ಹೇಳ್ದಂಗ್ ಬುದ್ಧಿ ಹೇಳಿದೆ ಆದ್ರೆ ಅವಳು
ನನ್ನ ಮಾತನ್ನ ತಿರಸ್ಕಾರ ಮಾಡಿ ಬ್ಯಾಂಕ್ ಲೋನ್ ತಗೊಂಡು ಹೊಸ ಮನೆ ತಗೊಂಡ್ಳು ಈಗ ನೋಡಿ ತಿನ್ನು ಅನ್ನಕ್ಕೂ ಗತಿ ಇಲ್ಲದೆ ಜೈಲಲ್ಲಿ ಕೂಡ ಮುದ್ದೆಗೆ ಬಾಯಿ ಬಿಡ್ಕೊಂಡು ಕೂತಿದ್ದಾಳೆ ಹೌದ್ರಿ ಎಂಪಿ ಅವರ ಮೊದಲ ನೀವು ನಮಗೆಲ್ಲ ನಾಲ್ಕು ಬುದ್ಧಿ ಮಾತು ಹೇಳಿ ಬರೊಬ್ಬರ ಪಾಠ ಕಲಿಸಿದ್ರಿ ಇಲ್ಲ ಅಂದಿದ್ರೆ ನಾವು ಆ ಮೀನಾನ್ ಮಾತು ಕೇಳಿ ನಮ್ಮ ಮನಿ ಮಠ ಕಳ್ಕೊಂಡು ಜೈಲಲ್ಲಿ ಮುದ್ದಿ ಮುರಿಬೇಕಾಗಿತ್ತು ಅಲ್ವೇ ಅದಕ್ಕೆ ಕಣವ ಹೇಳೋದು ತಾಳಿದವನ ಬಾಳಿಯಾನು ಅಂತ ನಾನು ಈಗ ದುರಂಕಾರದಿಂದ ಹೇಳ್ಕೊಳ್ಳೋದು ಒಂದೇ ಮಾತು ಇಡೀ ಜಗತ್ತಿನಲ್ಲಿ ಎಲ್ಲ ಹುಡುಕಿದ್ರು ಈ ಮರ್ಯಾದೆ ಮಹಲ್ ಅಂತ ವಟಾರ ನನ್ನಂತ ಓನರ್ ಎಲ್ಲೂ ಸಿಗೋದಿಲ್ಲ ಜಾಸ್ತಿ ದುರಂಕಾರ ಪಡಬೇಡಿ ಎಂಪಿ ಅವರೇ ಆಮೇಲೆ ನಿಮಗೂ ಮುದ್ದೆ ಮುರಿಯ ಪರಿಸ್ಥಿತಿ ಬಂದಿತ್ತು ನಾನ್ ವೆಜಿಟಬಲ್ ಫ್ರೂಟ್ ಏನು ಲಂಗಕ್ಕೆ ಅಂತ ಮಾತಾಡ್ತೀಯಮ್ಮ ಅಣ್ಣ ತಿನಿ ಹೇಳೋದು ಬರೋಬ್ಬರ ಐತಿ ಮೀನವಣ್ಣಿ ದುರಂಕಾರ ಪಟ್ಟಿದ್ದಕ್ಕೆ ಅವ್ರು ತೇಲಿ ಹೋಗಿದ್ದೆ ಅವ್ರ ಕೇಸ್ ಏನಾದರೂ ನನ್ನ ಮೊಬೈಲ್ ಕೋರ್ಟಿಗೆ ಬಂದಿದ್ರ ಅವ್ರಿಗೆ ಇಂತ ಪರಿಸ್ಥಿತಿ ಬರಕ್ಕೆ ನಾನು ಬಿಡ್ತಿರಲಿಲ್ಲ ಹೌದು ಹೌದ್ರಿ ನೀವು ಅವ್ರಿಗೆ ಅಂತ ಪರಿಸ್ಥಿತಿ ಬರಕ್ಕೆ ಬಿಡ್ತಿರಲಿಲ್ಲ ಆದ್ರೆ ಬ್ಯಾಂಕ್ನವರು ನಿಮ್ಮನ್ನ ಮೀನಾನ್ ಪರಿಸ್ಥಿತಿಗೆ ತರ್ತಿದ್ರು ಅಲ್ರಿ ರೊಕ್ಕ ಕಳ್ಕೊಂಡವ್ರು ಯಾರ ನಿಮ್ಮ ಮೊಬೈಲ್ ಕೋರ್ಟಿಗೆ ಬರ್ತಾರ ಅದು ಮರವಿನ ಪ್ರಾಣಿ ಅಂತ ಗೊತ್ತಿತ್ತು ಆಗ ಸುಮ್ಮನೆರಿ ಈ ರೇಂಜ್ನಾಗ ಮರ್ಯಾದೆ ಕಳೆದ ಅಲ್ಲಿ ನೋಡ್ರಿ हासिगे कालु चाचबेकु नानु अति आसे पट्टु पक्कद हासिगेगू कालु चाचिदे गोत्तायतेनो ಪಕ್ಕದ ಹಾಸಿಗೆ ಕಾಲ್ ಚಾಚಿದ್ರೆ ಕಾಲ್ ಕತ್ತರಿಸ್ತಾರೆ ಅಂತ ಓಯ್ ಪುನಃ ಪುನಃ ಹೇಳಿ ನನಗೆ ಎಂತದಕ್ಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ ಇಲ್ಲಿ ಚುಚ್ಚಿ ಮಾತಾಡೋರು ಯಾರು ಇಲ್ಲ ಕಣವ್ವ ಹಾಗ ನೋಡಿದ್ರೆ ಹೊಸ ಮನೆಗೆ ಹೋಗೋ ಹುಮ್ಮಸ್ಸಿನಲ್ಲಿ ನಮ್ಮೆಲ್ಲರ ಮನಸ್ಸನ್ನ ಚುಚ್ಚಿ ಮಾತಾಡಿದವಳು ನೀನು ಓಯ್ ನನ್ನಿಂದ ತಪ್ಪಾಯ್ತು ಮರೆರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಇನ್ನು ಮುಂದೆ ಯಾವತ್ತೂ ಈ ನಮ್ಮನೆ ಮಣ್ಣು ತಿನ್ನುವ ಕೆಲಸ ಮಾಡೋದಿಲ್ಲ ಕಷ್ಟಪಟ್ಟು ದುಡಿದು ಪೈಸೆಗೆ ಪೈಸೆ ಕೂಡಿಟ್ಟು ಸ್ವಂತ ದುಡ್ಡಿನಲ್ಲಿ ಮನೆ ತಗೊಳ್ತೇವೆ ಅದನ್ನು ಬಿಟ್ಟು ಅತಿಯಾಸೆ ಪಟ್ಟು ಲೋನ್ ತಗೊಂಡು ಮನೆ ತಗೊಳ್ಳೋದಿಲ್ಲ ಸದ್ಯ ಆ ಹೇಳ್ಕೊಳ್ಳೋದೆಲ್ಲ बुद्धि खुशी हलो हेड्री हाँ नान मिश्री कोटे मुरारी मतड़ोद्री हाँ हाँ ना मोटारदा नाक फैमिली नाकु मंदी बे हाँ हंगार मन बंद्रे इले कुड़ोन इल्रिया ನಮ್ಮ ಮೋಟಾರ್ದಾಗ ನಾಲ್ಕು ಫ್ಯಾಮಿಲಿ ಅದಾವು ನಾಲ್ಕು ಫ್ಯಾಮಿಲಿಗೂ ಬೇಕು ಅಂದ್ರಲ್ಲ ಯಾರು ಫೋನ್ ಮಾಡಿದ್ದು ಯಾರೋ ಬ್ಯಾಂಕ್ನವರು ಅಂತ್ರಿ ಹೊಸ ಮನೆ ತಗೊಳ್ಳಕ ಲೋನ್ ಕೊಡ್ತಾರಂತ್ರಿ ನಮ್ಮ ಮೋಟಾರ್ದಾಗ ನಾಲ್ಕು ಫ್ಯಾಮಿಲಿ ಇದೀವಿ ನಾಲ್ಕು ಮಂದಿ ಲೋನ್ ತಗೋತೀವಿ ಬರೇನ್ರಿ For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.